ನ್ಯಾಯವಾದಿ ನೇಕಾರ ಹಾಗೂ ಶಿಕ್ಷಣ ಪ್ರೇಮಿಯಾದ ನನಗೆ ಟಿಕೆಟ್ ಸಿಗುವ ನಂಬಿಕೆ ಇದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕುಮಾರ್ ಸರೋದಯ ಹೇಳಿಕೆ. ಮುಂಬರುವ 2023 ವಿಧಾನಸಭೆ ಚುನಾವಣೆಗೆ ಪ್ರತಿ ಕ್ಷೇತ್ರದಿಂದಲೂ ಆಕಾಂಕ್ಷಿಗಳ ಪೈಪೋಟಿ ಇದ್ದು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಈ ಸಲ ಸ್ವಲ್ಪ ಹೊಸ ಮುಖಗಳಿಗೆ ಅವಕಾಶ ನೀಡುವುದು ಪಕ್ಕ ಆಗಿದ್ದು ಆಕಾಂಕ್ಷಿಗಳ ಮುಖದಲ್ಲಿ ಮಂದಹಾಸ ಮೂಡಿದೆ ಎನ್ನಬಹುದು. ಬೆಳಗಾವಿಯ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟು 6 ಆಕಾಂಕ್ಷಿಗಳು ಇದ್ದು ಎಲ್ಲರೂ ಹೊಸಬರಾಗಿದ್ದು ಎಲ್ಲರಿಗೂ ಈ ಸಲದ ಟಿಕೆಟ್ ತಮಗೆ ಸಿಗುವುದು ಎಂಬ ನಂಬಿಕೆಯಿಂದ ಪ್ರಯತ್ನ ಮಾಡುತ್ತಿದ್ದಾರೆ. ಅದರಲ್ಲಿ ವಡಗಾವಿಯ ನಿವಾಸಿಯಾದ ಕುಮಾರ್ ಸರೋದಯ್ ಅಂತ ಅಭ್ಯರ್ಥಿ ಟಿಕೆಟ್ಗಾಗಿ ಅರ್ಜಿ ಹಾಕಿದ್ದು ಕ್ಷೇತ್ರದಲ್ಲಿ ಸಂಚರಿಸುತ್ತಾ ಪ್ರತಿ ಮತದಾರರನ್ನು ಭೇಟಿ ಮಾಡುತ್ತಾ ತುಂಬ ಕ್ರಿಯಾಶೀಲರಾಗಿ ಕಾರ್ಯನಿರತರಾಗಿದ್ದಾರೆ ಎನ್ನಬಹುದು. ಕುಮಾರ್ ಸರೋದಯ್ ಅವರು ಮೂಲತಃ ನೇಕಾರ ಸಮುದಾಯದವರು ಆಗಿದ್ದು ವೃತ್ತಿಯಲ್ಲಿ ನ್ಯಾಯವಾದಿಗಳು. ಅದೇ ರೀತಿ ಶಾಲೆಯನ್ನ ಶುರು ಮಾಡಿ ಶಿಕ್ಷಣ ಪ್ರೇಮಿ ಕೂಡ ಆಗಿ ಕ್ಷೇತ್ರದಲ್ಲಿ ಸರ್ವ ಜನರಿಗೂ ಚಿರಪರಿಚಿತರಾಗಿ ಇರುವವರು. ಇದೇ ಕಾರಣಕ್ಕೆ ಎಲ್ಲರೂ ನನ್ನನ್ನು ಗುರುತಿಸಿ ನನ್ನ ಸೇವೆಯನ್ನು ಪರಿಗಣಿಸಿ ಪಕ್ಷ ಟಿಕೆಟ್ ನೀಡಿದರೆ ನಾನು ಖಂಡಿತ ವಿಜಯಶಾಲಿ ಆಗುತ್ತೇನೆ ಎಂಬ ವಿಶ್ವಾಸದಲ್ಲಿ ಇದ್ದಾರೆ. ಒಂದು ವೇಳೆ ತಾವು ಆರಿಸಿ ಬಂದರೆ ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಅವರ ಆಲೋಚನೆ ಏನು, ಕ್ಷೇತ್ರದಲ್ಲಿ ಯಾವ ಕೆಲಸಗಳು ಆಗಬೇಕು ಎಂಬೆಲ್ಲ ವಿಚಾರಗಳ ಬಗ್ಗೆ ನಮ್ಮ ಸುದ್ದಿವಾಹಿನಿ ಮೂಲಕ ಮಾತನಾಡಿದ್ದಾರೆ. ಏನೇ ಇದ್ರೂ ಈ ಸಲದ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಹೊಸ ಚೈತನ್ಯ ಬಂದಿತು. ಜನರು ಕಾಂಗ್ರೆಸ್ಸಿನತ್ತ ಮುಖ ಮಾಡಿದ್ದಾರೆ. ಅಭ್ಯರ್ಥಿಗಳು ಕೂಡ ಮತದಾರರನ್ನ ಸೆಳೆಯುವಲ್ಲಿ ಸಫಲರಾದರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹೊಸ ಇತಿಹಾಸ ಬರೆಯುತ್ತಿದೆ. ನಾನು ಶ್ರೀ ಕುಮಾರ್ ಜ್ಯೋತ್ಯಪ್ಪ ಸರ್ವದೆ, ವಕೀಲರು, ಬೆಳಗಾವಿ. ನಾನು ಮೂಲತಃ ಬಡ ನೇಕಾರನ ಮಗ. ಸುಳೆಬಾವಿಯಲ್ಲಿ ನನ್ನ ಜನನವಾಯಿತು. ನಾನು ನೇಕಾರಿಕೆ ವೃತ್ತಿಯಿಂದ ಮಾಡಿಕೊಂಡು ನನ್ನ ಶಿಕ್ಷಣವನ್ನು ಮುಗಿಸಿದೆ. ಈ ಶಿಕ್ಷಣ ಮುಗಿತ ನಾನು 1996 ಒಂದು ಕನ್ನಡ ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಶಾಲೆಯನ್ನು ತೆಗೆದೆ. ಪೂರ್ವ ಪ್ರಾಥಮಿಕ ಶಾಲೆಯನ್ನು ತೆಗೆದ ಮೇಲೆ ನನಗೆ ಒಂದು ಒಳ್ಳೆಯ ಶಿಕ್ಷಣಾಭಿ ಶಿಕ್ಷಣ ಪ್ರೇಮಿ ಅಂತೇಳಿ ನನಗೆ ಎಲ್ಲ ನಮ್ಮ ಸುಳೆಬಾವಿ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತ ಗ್ರಾಮದಲ್ಲಿ ಮಾರಿಯಾಳ್, ಮೋದ್ಗ, ಪಂತನಗರ್, ಬಾಳೆಕುಂದ್ರಿ ಎಲ್ಲ ಕ್ಷೇತ್ರದಲ್ಲಿ ನನ್ನ ಒಂದು ಶಿಕ್ಷಣ ಪ್ರೇಮಿ ಅಂತ ಎಲ್ಲರೂ ಕರೆಯಲು ಪ್ರಾರಂಭ ಮಾಡಿದರು. ಕಲಿತ ನಾನು ಎಲ್ ಎಲ್ ಬಿ ಮುಗಿಸಿ 2003 ಎಲ್ ಎಲ್ ಬಿ ಮುಗಿಸಿ ನಾನು ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ವಕೀಲ ವೃತ್ತಿ ಪ್ರಾರಂಭ ಮಾಡಿದ ಮೇಲೆ 2003 ನಾನು ವಡಗಾಂವ್ ಗ್ರಾಮದಲ್ಲಿ ಬಂದೆ, ನಗರಕ್ಕೆ ಬಂದೆ. 2003 ಇಲ್ಲಿವರೆಗೂ ನಾನು 20 ಇವತ್ತು ವಡಗಾಂವ್ ವಾಸಿಯಾಗಿದ್ದು, ರಹವಾಸಿಯಾಗಿದ್ದು, ಇಲ್ಲಿಯ ಒಂದು ನೇಕಾರರ ಕಷ್ಟ ಕಾರ್ಪಣ್ಯಗಳನ್ನು ನಾನು ಬಹಳ ಕಂಡಿದ್ದೇನೆ. ಏಕೆಂದರೆ ನನಗೆ ನೇಕಾರ ವೃತ್ತಿಯಲ್ಲಿ ಒಂದು ಟ್ವಿಸ್ಟಿಂಗ್ ಮಷಿನ್ ಹಿಡ್ಕೊಂಡು ಸೀರೆ ಮಾರೋವರೆಗೂ ನಾನು ಎಲ್ಲ ಕೆಲಸವನ್ನು ಮಾಡಿದ್ದೇನೆ. ನೇಕಾರರ ಸಂಪೂರ್ಣವಾದಂಥ ಅನುಭವ ನನಗಿದೆ. ಈ ಒಂದು ನೇಕಾರರ ಏಳಿಗೆ ಸಲುವಾಗಿ ಯಾರು ಕಷ್ಟ ಕಾರ್ಪಣ್ಯಗಳನ್ನು ವಿಚಾರ ಮಾಡ್ತಾ ಇಲ್ಲ, ಅವರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಸದನದಲ್ಲಿ ಅವರ ಬಗ್ಗೆ ಮಾತನಾಡ್ತಾ ಇಲ್ಲ, ಮತ್ತು ಅವರ ಅಭಿವೃದ್ಧಿಗೋಸ್ಕರ ಯಾವುದೇ ರೀತಿಯಾಗಿ ರೂಪುರೇಷೆಗಳನ್ನು ಹಾಕಿ ಕೊಡ್ತಾ ಇಲ್ಲ. ಒಬ್ಬ ದೇವಾಂಗ ಸಮಾಜದ ಹಾಗೂ ನೇಕಾರ ಸಮುದಾಯಗಳ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ರಾಜ್ಯ ನಿರ್ದೇಶಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯ ನಿರ್ದೇಶಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ಅದೇ ರೀತಿಯಾಗಿ ಅಲೈನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಬೆಳಗಾವಿ ಸಿಟಿ ಇದರ
ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇನೆ. ಕರ್ನಾಟಕ ರಾಜ್ಯ ವಕೀಲರ ಸಾಹಿತ್ಯ ಪರಿಷತ್ತಿನ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇನೆ. ಹೌದು ಹೌದು ಸರ್ ಹೌದು. ಅಧಿಕಾರ ಬೇಕಾಗಿದೆ. ಇನ್ನೊಂದು, ಸರ್ವೋದಯ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಇಲ್ಲಿಯ ಕಾಸ್ಬಾಗ್ ವಡ್ಗಾಂವ್ ಹಳೆ ಬೆಳಗಾವಿ ಜನರಿಗೆ ಒಂದು ಚಿಕ್ಕ ಮಕ್ಕಳಿಂದ 8ನೇ ತರಗತಿವರೆಗೂ ನಾನು ಸಂಪೂರ್ಣವಾದಂಥ ಶಿಕ್ಷಣವನ್ನು ಕೊಡಿಸಿ, ಯೋಗ್ಯವಾದಂಥ ಶಿಕ್ಷಣವನ್ನು ಕೊಡಿಸಿ, ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದಂಥ ಭಾಗದಲ್ಲಿ ನಮ್ಮ ಎಲ್ಲಿ ನೀವು ಸರ್ವೋದಯ ಶಿಕ್ಷಣ ಸಂಸ್ಥೆಗೆ ಅಡ್ಮಿಷನ್ ತಗೊಳ್ಳ್ರಿ, ಅಲ್ಲಿ ನಮ್ಮ ಮಕ್ಕಳು ಉದ್ಧಾರ ಆಗ್ತಾವ ಅಂತ ಹೇಳಿ ಇಲ್ಲಿಯ ಒಂದು ಕಾಸ್ಬಾಗ್ ವಡಗಾಂವ್ ಜುನ್ನೆ ಬೆಳಗಾಂವ್ ಜನರು ಅತಿ ಹೆಚ್ಚಾಗಿ ಹೇಳ್ತಿರುವಂಥ ಒಂದು ಮಹತ್ವ. ದಕ್ಷಿಣ ಮತಕ್ಷೇತ್ರದಲ್ಲಿ ಹಿಂದುಳಿದ ಜನಾಂಗವಾಗಿದ್ದಾರೆ, ಯಾವುದೇ ಒಂದು ಮುಸ್ಲಿಂ ಜನಾಂಗ ಇರ್ಬೋದು, ಸರ್ವ ಜನಾಂಗ ಪಕ್ಷ ಸರ್ವ ಜನಾಂಗದ ಜೊತೆ ನಾನು ಎಲ್ಲ ಒಂದು ಜನಾಂಗದ ಜೊತೆ ಬೆರಗಿ ಒಂದು ಇವತ್ತಿಗೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಆಲೋಚನೆ ಮಾಡೋ ಸಲುವಾಗಿ ಮತ್ತು ಸರ್ವಾಂಗೀಣ ದಕ್ಷಿಣ ಮತಕ್ಷೇತ್ರದ ಯಾವುದೇ ಒಂದು ಕೆಲಸವಾಗಿರ್ಬೋದು, ಇವಾಗ ಉದ್ಯೋಗಗಳಿಲ್ಲ, ವ್ಯಕ್ತಿ ಅಭ್ಯರ್ಥಿಯಾಗಿ ಸಂಪೂರ್ಣವಾದಂಥ ಕೆಲಸವನ್ನು ಮಾಡುವಂಥ ವ್ಯಕ್ತಿ ಅಂತ ಕೇಶೆ ಅವರಿಗೆ ಮನವರಿಕೆ ಆದರೆ ಅವರ ಮಾರ್ಗದರ್ಶನದಲ್ಲಿ ನಾನು ಸಂಪೂರ್ಣವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ. ಅವರು ಹಾಕಿಕೊಂಡ ಮಾರ್ಗದರ್ಶನದಲ್ಲಿ ನಾನು ಸಂಪೂರ್ಣವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ. ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಅವರ ಹಾಕಿಕೊಟ್ಟಂಥ ಅಭಿವೃದ್ಧಿಯ ರೂಪುರೇಷೆಗಳನ್ನು ನಾನು ಸಂಪೂರ್ಣವಾಗಿ ಮಾಡಲು ಬಯಸುತ್ತೇನೆ. ಏನೇ ಮಾರ್ಗದರ್ಶನ ಬೇಕಾದರೂ ಸಹಿತ ನನಗೆ ಸತೀಶಣ್ಣ ಜಾರಕಿಹೊಳಿಯವರು ಮಾತ್ರ ನಾನು ನನಗೆ ಗುರುಗಳಾಗಿ ನನ್ನ ತಂದೆಯಾಗಿ ನನಗೆ ಮುಂದಿನ ರಾಜಕೀಯ ಜೀವನದಲ್ಲಿ ನನಗೆ ಸಂಪೂರ್ಣವಾದಂಥ ಮಾರ್ಗದರ್ಶನವನ್ನು ಅವರೇ ನೀಡಬೇಕಂತ ಕೇಶೆ ನನ್ನ ಬೇಡಿಕೆ ಇದ್ದೇನೆ. ದಕ್ಷಿಣ ಮತಕ್ಷೇತ್ರದಲ್ಲಿ ಜನ ಬದಲಾವಣೆಯನ್ನು ಕೇಳ್ತಾ ಇದೆ, ಜನರ ಅಭಿವೃದ್ಧಿಯನ್ನು ಕೇಳ್ತಾ ಇದೆ. ಆ ಅಭಿವೃದ್ಧಿಯನ್ನು ಮಾಡೋದಕ್ಕೋಸ್ಕರ ನನ್ನನ್ನು ಆಯ್ಕೆ ಮಾಡಬೇಕು ಅಂತ ಕೇಶೆ ಮತದಾರ ಬಾಂಧವರಲ್ಲಿ ಮತದಾರ ದೇವರಲ್ಲಿ ಅವರ ಮಗನಾಗಿ ಇವತ್ತು ನಾನು ಅವರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೊಂದು ಅವಕಾಶ ಮಾಡಿಕೊಡಬೇಕಂತ ಕೇಶೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ನಾನು ನಮ್ಮ ಮತ ಬಾಂಧವರಲ್ಲಿ ಹೇಳಿಕೊಳ್ಳುವುದಿಷ್ಟೇ, ಮುಂಬರುವ ದಿನಗಳಲ್ಲಿ ಏನೊಂದು ದಕ್ಷಿಣ ಮತಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ, ಆ ಅಭಿವೃದ್ಧಿಯನ್ನು ನಾನು ಸಂಪೂರ್ಣವಾಗಿ 5 ವರ್ಷದಲ್ಲಿ ಮಾಡಿಕೊಡ್ತೀನಿ. ಸಂಪೂರ್ಣವಾದಂಥ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾನು ದುಡಿತೀನಿ. ನನ್ನ ಎಲ್ಲ ಸಾಮರ್ಥ್ಯವನ್ನು ಮೀಸಲಿಟ್ಟು ರಾತ್ರಿ ಆಗಲಿ ಕೆಲಸವನ್ನು ಮಾಡಿ ಜನರಿಗೋಸ್ಕರ. ಬ್ಯೂರೋ ರಿಪೋರ್ಟ್, ಪ್ರಕಾಶ್ ಕುರುಗುನ್, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.